ಒಂದ ಈಗ ಆರ್ಮಿ ಹುಡುಗರಾಗಿರ್ಬೋದು ಈ ಎಕ್ಸಾಮ್ ರಿಲೇಟೆಡ್ ಹುಡುಗರು ಹೇಳ್ತೀನಿ ಕೇಳೋದು ಮಾತ್ರ ತಾಯಿ ಬಗ್ಗೆ ಊರ ಹೇಳಸ್ ಬಗ್ಗೆ ಹಿಂದಿನ ಮಾತಾಡೋ ನಾಯಿ ಹಡಿಸಿ ಮಕ್ಕಳು ಗೌರವನ ಯಾವತ್ತೂ ಕಚ್ಚಂಗಿಲ್ಲ. ಒಂದ್ ಕತೆ ಹೇಳ್ತೀನಿ ಕೇಳ್ರಿ. ಗೌತಮ್ ಬುದ್ಧ ಅಂದೆಲ್ಲ ಕೇಳಿರ್ತೀರಿ. ಗೌತಮ್ ಬುದ್ಧ ಎಷ್ಟೋ ಜಗತ್ತನ್ನ ಧ್ಯಾನ ಮಾಡಿದಂತ ಒಂದು ಒಳ್ಳೆ ಧರ್ಮಗಳನ್ನ ಸ್ಥಾಪನೆ ಮಾಡಿದ್ದ. ಆ ಬುದ್ಧನ ಒಂದು ಒಂದಿಟ್ಟು ಹೇಳ್ತೀನಿ ನಿಮಗೆ ನಾನು. ಅವತ್ತು ಅಪ್ಪ ಅಮ್ಮನ ಸೇರಿ ನೋಡ್ಕೊಡ್ರಿ. ಒಳ್ಳೇದಾಗ್ಲಿ. ಜೈ ಹಿಂದ್. ಒಂದ್ ಲಾಸ್ಟ್, ನೀವೇ ನೋಡಿದಿರಿ ನನ್ನ ದೇವರನ್ನ ಪಾಲಿಸ್ತಾರೆ ಅಪ್ಪಿ, ಅದು ನನ್ನ ದೊಡ್ಡದು ಅಂತ ಹೇಳ್ಕೊಳತ್ತಿಲ್ಲ, ನಿಜ ಅದು. ಯಾಕಂದ್ರ ಯಾವ ಮುಖವಾಡ, ಯಾವ ವ್ಯಕ್ತಿ ಏನ್ ಮುಖವಾಡ ಐತಿ, ಯಾವ ವ್ಯಕ್ತಿ ಏನದಾನ, ಅವ ವ್ಯಕ್ತಿತ್ವ ಏನ, ಅವ ಹೆಂಗದಾನ, ಜೀವನದಾಗ ಎಷ್ಟು ಅನುಭವಿಸಿದಾನ, ಮುಂದೇನಾಗ್ತಾನ ಅನ್ನೋದು ನನ್ನ ಸಡನ್ ಆಗಿ ಅನ್ಬಿಡ್ತೈತಿ. ನಾನು ಏನಂತೀನೋ ನಂಗೆ ಗೊತ್ತಿಲ್ಲ. ಒಬ್ರು ಒಬ್ರಲ್ಲ, ನೂರಾ ಜನ ರೆಕಾರ್ಡಿಂಗ್ ಕೂಡ ಕೇಳಿರ್ಬೇಕು. ಬಟ್ ಆ ಭಗವಂತ ಬಟ್ ನನ್ನ ಜೀವನ ರೂಪಿಸ್ಕೊಂಡಾಗುತ್ತೆ. ನಂದಾಗಂಗಿಲ್ಲ, ನಾಲ್ಕು ಜನರಿಗೆ ಆಗ್ತೈತಿ, ನಾಲ್ಕು ಜನರನ್ನ ಇದು ಮಾಡೋಕ್ ಗೊತ್ತಾಗತ್ತೆ. ಬಟ್ ನನಗಂತ ಉದ್ದಾರ ಆಗ ಬಂದಾಗ, ನನ್ನ ಬಗ್ಗೆ ಅಂತ ಬಂದಾಗ ಅವತ್ತು ಬಾಳ ದಿನ ಅಪ್ಸು ಮಾಡಿದ್ರು. ನಂಗೆ ಯಾವತ್ತೂ ಆಗಂಗಿಲ್ಲ. ಬಟ್ ನಾ ಯಾರಿಗೆ ನಂತೀನಲ್ಲ ಅವರೆಲ್ಲ ಆಗಿದೆ. ಇಷ್ಟ ಆಗ್ತೈತಿ ನಾನು ನೋಡಿ, ನನ್ಗೆ ಯಾರು ನಂಬ್ತಿರಲ್ಲ ಪಕ್ಕ ರೀಚ್ ಆಗ್ತೀನಿ. ರೀಚ್ ಆಗಿ ನಾನು ಕಾಲ್ ಮಾಡ್ತೀರಿ ಅನ್ನೋ ನನ್ನ ಭರವಸೆ ಐತಿ. ಬಟ್ ಒಂದ್ಸಲ ಮಿಸ್ಚೂಸ್ ಮಾಡ್ಕೊಂಡಿರ್ಲಿ, ಬಿಡಂಗಿಲ್ಲ ಮತ್ತೆ ಯಾರಿಗೆ ಅಪ್ಪ ಅಮ್ಮನ ಸೇರಿ ನೋಡ್ಕೊಡ್ರಿ. ಹ್ಞೂ. ಅಲ್ಲಿ ಮೀಟಿಂಗ್ ಆಗಿರ್ತೀನಿ.